ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रोलॉजी यूट्यूब चैनल वीक्षकरिगे स्वागत सुस्वागत। मीन राशि 2022 जुलाई तिंगळ भविष्य निम्म राशियाधिपति मत्तु हत्नेय मने अधिपतिनाद गुरुग्रहनु केंद्रदल्लि स्वस्थानदल्लि बलवागिरुवुदरिंद इदु पंचमहापुरुष योगगळल्लि ओंदाद ಹಂಸಯೋಗವನ್ನು ಉಂಟು ಮಾಡುತ್ತದೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿನಾದ ಬುಧಗ್ರಹನು ಜುಲೈ 1 ರಿಂದ 16 ತನಕ ನಾಲ್ಕನೇ ಮನೆಯಲ್ಲಿ ಕೇಂದ್ರದಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಇದು ನಿಮಗೆ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಭದ್ರಾ ಯೋಗವನ್ನು ಉಂಟು ಮಾಡುತ್ತದೆ ಈ ಎರಡು ಪಂಚಮಹಾಪುರುಷ ಯೋಗಗಳಿಂದ ನಿಮಗೆ ಲಭಿಸುವ ಶುಭಫಲಗಳು ಏನಪ್ಪ ಅಂದ್ರೆ ನಿಮಗೆ ಎಂತ ಸಮಸ್ಯೆ ಬಂದರೂ ಧೈರ್ಯದಿಂದ ಸಾಹಸದಿಂದ ಒಳ್ಳೆ ಬುದ್ಧಿವಂತಿಕೆಯಿಂದ ನಿಮಗೆ ಬರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವು ಪಡೆಯುವಿರಿ ಮತ್ತು ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಪಡೆಯುವಿರಿ ಜುಲೈ 1 ರಿಂದ 16 ತನಕ ಇರುವ ಈ ಸಮಯ ಇದು ನಿಮ್ಮ ಜೀವನದಲ್ಲಿ ಅಪರೂಪವಾಗಿ ಬರುವ ಶುಭ ಸಮಯ ಎಂದು ತಿಳಿಯಿರಿ ನೀವು ನಿಮ್ಮ ಎಲ್ಲ ಆಸೆಗಳನ್ನು ಪೂರ್ಣಗೊಳಿಸಲು ಬಂದಿರುವ ಶುಭ ಸಮಯ ಎಂದು ತಿಳಿಯಿರಿ ನಿಮಗೆ ಬೇಕಾದ ಹಣವನ್ನು ಇಷ್ಟವಾದ ಭೋಜನ ಸೌಖ್ಯವನ್ನು ಐಷಾರಾಮಿ ಜೀವನವನ್ನು ಸುಖ ಸಂತೋಷಗಳನ್ನು ನೀವು ಈ ಸಮಯದಲ್ಲಿ ಪಡೆಯುವಿರಿ ನಿಮ್ಮ ರಾಶಿಯಿಂದ 2ನೇ ಮನೆ ಮತ್ತು 9ನೇ ಮನೆ ಅಧಿಪತಿನಾದ ಮಂಗಳ ಗ್ರಹನು 2ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಈ ತಿಂಗಳು ಪೂರ್ತಿ ನಿಮ್ಮ ಹಣದ ಸಂಪಾದನೆ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣವು ತುಂಬಿ ಹರಿಯುತ್ತದೆ ನಿಮ್ಮ ಕುಟುಂಬದ ಜೀವನವು ಉತ್ತಮವಾಗಿರುತ್ತದೆ ಅಕಸ್ಮಾತಾಗಿ ಧನಲಾಭವನ್ನು ಮತ್ತು ನಿಮ್ಮ ಹಿರಿಯರ ಆಸ್ತಿ ಲಾಭವನ್ನು ನೀವು ಪಡೆಯುವಿರಿ ನಿಮ್ಮ ರಾಶಿಯಿಂದ 3ನೇ ಮನೆ ಮತ್ತು 8ನೇ ಮನೆ ಅಧಿಪತಿನಾದ ಶುಕ್ರ ಗ್ರಹನು ಜುಲೈ 1 ರಿಂದ 12 ತನಕ 3ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ನೀವು ನಿಮ್ಮ ಮಾತಿನಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಿರಿ ನಿಮ್ಮಲ್ಲಿ ಬುದ್ಧಿ ಜ್ಞಾನ ಧೈರ್ಯ ಸಾಹಸ ಹೆಚ್ಚುವುದು ಎಲ್ಲ ರೀತಿಯ ವಾದ ವಿವಾದಗಳಲ್ಲಿ ನಿಮ್ಮನ್ನು ಯಾರು ಗೆಲ್ಲಲಾರರು ಜುಲೈ 13 ರಿಂದ ತಿಂಗಳು ಕೊನೆಯ ತನಕ ಶುಕ್ರ ಗ್ರಹನು 4ನೇ ಮನೆಯಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಇರುವುದರಿಂದ ಮತ್ತು ಸಪ್ತಮ ದೃಷ್ಟಿಯಿಂದ ನಿಮ್ಮ 10ನೇ ಮನೆಯನ್ನು ನೋಡುವುದರಿಂದ ಈ ಸಮಯದಲ್ಲಿ ನಿಮ್ಮಲ್ಲಿ ಬುದ್ಧಿ ಜ್ಞಾನ ಹೆಚ್ಚುವುದು ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನಿರೀಕ್ಷಿಸಬಹುದು ಈ ಸಮಯದಲ್ಲಿ ನೀವು ಉದ್ಯೋಗದಲ್ಲಿ ನಿಮ್ಮ ಯಜಮಾನದಿಂದ ಮತ್ತು ನಿಮ್ಮ ಹಿರಿಯರ ಅಧಿಕಾರಿಗಳಿಂದ ಸತ್ಕಾರವನ್ನು ಪಡೆಯುವಿರಿ ಸಮಯದಲ್ಲಿ ನಿಮ್ಮ ಮೇಲೆ ಗೌರವ ಮರ್ಯಾದೆ ಹೆಚ್ಚುವುದು ಯಾರು ಕೆಲಸ ಸ್ಥಳ ಅಥವಾ ಕಂಪನಿಯನ್ನು ಬದಲಾಯಿಸಲು ಸಿದ್ಧರಿದ್ದೀರೋ ಇದು ನಿಮಗೆ ಉತ್ತಮವಾದ ಕಾಲವೆಂದು ತಿಳಿಯಿರಿ ಯಾರು ಹೊಸದಾಗಿ ಉದ್ಯೋಗವನ್ನು ಪಡೆಯಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರಿಗೆ ಈ ಸಮಯದಲ್ಲಿ ಪ್ರಯತ್ನಿಸಿದರೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ ಯಾರು ಪ್ರಮೋಷನ್ಗೋಸ್ಕರ ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಸಂಬಳ ಅಂದರೆ ಸ್ಯಾಲ್ರಿ ಹೆಚ್ಚುವ ಸಾಧ್ಯತೆ ಇದೆ ನೀವು ವಿವಾಹಿತರಾಗಿ ನಿಮಗೆ ಸಂತಾನ ಇದ್ದರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ವಿಚಾರದಲ್ಲಿ ಉದ್ಯೋಗ ವ್ಯಾಪಾರ ವಿಚಾರದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವರು ಮತ್ತು ಸಮಯದಲ್ಲಿ ನಿಮ್ಮ ಮಕ್ಕಳ ಕೀರ್ತಿ ಪ್ರತಿಷ್ಠೆ ಗೌರವ ಮರ್ಯಾದೆ ಹೆಚ್ಚುವುದು ಜುಲೈ 1 ರಿಂದ 15 ತನಕ 6ನೇ ಮನೆ ಅಧಿಪತಿನಾದ ಸೂರ್ಯನು 4ನೇ ಮನೆಯಲ್ಲಿ ತದನಂತರ ಜುಲೈ 13 ರಿಂದ 30 ತನಕ ಅಂದರೆ ತಿಂಗಳ ಕೊನೆಯ ತನಕ 5ನೇ ಮನೆಯಲ್ಲಿ ಬುಧನ ಜೊತೆಯಲ್ಲಿ ಇರುವುದರಿಂದ ಇದು ನಿಮಗೆ ಬುಧಾದಿತ್ಯ ಯೋಗವನ್ನು ಉಂಟು ಮಾಡುತ್ತದೆ ಈ ಬುಧಾದಿತ್ಯ ಯೋಗದಿಂದ ನಿಮಗೆ ಉಂಟಾಗುವ ಶುಭಫಲಗಳು ಏನಪ್ಪ ಅಂದರೆ ನಿಮಗೆ ಎಂಥ ಸಮಸ್ಯೆ ಬಂದರೂ ಧೈರ್ಯದಿಂದ ಸಾಹಸದಿಂದ ಒಳ್ಳೆಯ ಬುದ್ಧಿವಂತಿಕೆಯಿಂದ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುವಿರಿ ನಿಮ್ಮ ಧನದ ಸಂಪಾದನೆ ಉತ್ತಮವಾಗಿರುತ್ತದೆ ನಿಮ್ಮ ತಂದೆಯಿಂದ ಮತ್ತು ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಂದ ಧನಲಾಭ ಆಸ್ತಿ ಲಾಭ ಎಲ್ಲ ರೀತಿಯ ಲಾಭವನ್ನು ಪಡೆಯುವಿರಿ ಈ ಸಮಯದಲ್ಲಿ ನಿಮ್ಮ ತಂದೆಯ ಆರೋಗ್ಯವು ಉತ್ತಮವಾಗಿರುವುದು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳು ಏನಾದರೂ ಬಾಕಿ ಇದ್ದರೆ ಆ ಕೆಲಸಗಳನ್ನು ನೀವು ಈ ತಿಂಗಳಿನಲ್ಲಿ ಪೂರ್ಣಗೊಳಿಸುವಿರಿ ಯಾರು ನಿಮ್ಮ ಹಿರಿಯರ ಆಸ್ತಿ ಲಾಭವನ್ನು ಪಡೆಯಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರಿಗೆ ಹಿರಿಯರ ಆಸ್ತಿ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಸರ್ಕಾರಿ ಕೆಲಸಕ್ಕೋಸ್ಕರ ಪ್ರಯತ್ನವನ್ನು ಮಾಡುವವರಿಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ಇದೆ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಕೇತುಗ್ರಹನು ಇರುವುದರಿಂದ ನೀವು ನಿಮ್ಮ ಆರೋಗ್ಯದ ವಿಷಯದಲ್ಲಿ
ಪ್ರಯಾಣದ ವಿಷಯದಲ್ಲಿ ಮತ್ತು ವಾಹನವನ್ನು ಚಲಿಸುವಾಗ ವಾಹನ ಚಲಿಸುವ ವಿಷಯದಲ್ಲಿ ಎಚ್ಚರವಿರಲಿ, ಯಾಕಂದರೆ ಅಪಘಾತಗಳು ನಡೆಯುವ ಸಾಧ್ಯತೆ ಇದೆ. ಈ 2022 ಜುಲೈ ತಿಂಗಳಿನಲ್ಲಿ ಮೀನರಾಶಿಯವರಿಗೆ 9 ಗ್ರಹಗಳಲ್ಲಿ ಗುರು, ಮಂಗಳ, ಶುಕ್ರ, ಬುಧ, ಸೂರ್ಯ ಈ 5 ಗ್ರಹಗಳು ನಿಮಗೆ ಈ ತಿಂಗಳಿನಲ್ಲಿ ಶುಭಫಲವನ್ನು ನೀಡುವರು. ಚಂದ್ರ, ರಾಹು, ಶನಿ ಈ 3 ಗ್ರಹಗಳು ನಿಮಗೆ ಮಿಶ್ರಣ ಫಲವನ್ನು ನೀಡುವರು. ಕೇತುಗ್ರಹನು ನಿಮಗೆ ಪ್ರತಿಕೂಲ ಫಲವನ್ನು ನೀಡುವನು. ಅಂದರೆ 100-70% ಶುಭಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು. ಈ 2022 ಜುಲೈ ತಿಂಗಳಲ್ಲಿ ಮೀನರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ಈಗ ನಾವು ತಿಳಿಯೋಣ. ನವಗ್ರಹ ದೇವಸ್ಥಾನದಲ್ಲಿ ಕೇತುಗ್ರಹಕ್ಕೆ ಶಾಂತಿಯನ್ನು ಆಚರಿಸಿ ಅಥವಾ ಪ್ರತಿದಿನ ಕೇತು ಸ್ತೋತ್ರವನ್ನು, ಶ್ರೀ ಸಂಕಷ್ಟಾದ ಗಣೇಶ ಸ್ತೋತ್ರವನ್ನು ಸ್ನಾನ ನಂತರ ಪಠಿಸಿ. ಈ ಸ್ತೋತ್ರವನ್ನು ಪ್ರತಿದಿನ ನೀವು ಸ್ನಾನ ನಂತರ ಪಠಿಸುವುದರಿಂದ ನಿಮಗೆ ಬರುವ ಎಲ್ಲ ಸಮಸ್ಯೆಗಳಿಂದ ಪಾರಾಗಿ ನೀವು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಪಡೆಯುವಿರಿ. ಈ 2022 ಜುಲೈ ತಿಂಗಳು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯವನ್ನು, ಭೋಗಭಾಗ್ಯಗಳನ್ನು, ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.